ಪ್ರತಿಯೊಬ್ಬರಿಗೂ ಕೂಡ ಈ ವಿಚಾರಗಳನ್ನು ಅರ್ಗಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜೀವನವೇ ಜೀವನ ಯಾವ ಟೈಮ್ ನಲ್ಲಿ ಏನಾಗುತ್ತೆ ಅಂತ ಹೇಳಿಕೆ ಆಗೋದಿಲ್ಲ ಅನ್ನೋದೊಂದು ಮಾತನ್ನ ಹೇಳ್ತಾ ಇದ್ರು ಜಕೋ ಬಹಳ ಬೇಸರದ ಸಂಗತಿ ನಟ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ಅವರ ನಿಧನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟ್ವೀಟ್ ಮಾಡೋದರ ಮುಖಾಂತರ ಸಂತಾಪವನ್ನ ಸೂಚಿಸಿದ್ದಾರೆ ಸ್ಪಂದನಾ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಡಿಕೆ ಶಿವಕುಮಾರ್ ಅವರು ಟ್ವೀಟ್ ಮಾಡಿದ್ದಾರೆ ಕನ್ನಡದ ಖ್ಯಾತ ನಟ ಶ್ರೀ ವಿಜಯ ರಾಘವೇಂದ್ರ ಅವರ ಧರ್ಮಪತ್ನಿ ಶ್ರೀಮತಿ ಸ್ಪಂದನಾ ರಾಘವೇಂದ್ರ ಅವರು ಬ್ಯಾಂಕಾಕ್ ನಲ್ಲಿ ದಿಢೀರ್ ಅಂತ ಹೇಳಿ ಸಾವಿಗೀಡಾಗಿದ್ದಾರೆ ಈ ಸಂಗತಿ ತಿಳಿದು ಅಪಾರ ನೋವುಂಟಾಯಿತು ಇತ್ತೀಚೆಗಷ್ಟೇ ಅವರು ನನ್ನನ್ನ ಭೇಟಿಯಾಗಿ ಉಪಮುಖ್ಯಮಂತ್ರಿಗೆ ಆಗಿದ್ದಕ್ಕೆ ಶುಭ ಹಾರೈಸಿದ್ರು ಸ್ಪಂದನಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ಅವರ ಕುಟುಂಬ ವರ್ಗದವರು ಹಾಗೆ ಸ್ನೇಹಿತ ವರ್ಗಕ್ಕೆ ನನ್ನ ಸಾಂತ್ವನಗಳು ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಟ್ವಿಟರ್ ಮುಖಾಂತರ ಸಾಂತ್ವನವನ್ನ ಹೇಳಿದ್ದಾರೆ ತಾವು ಗಮನಿಸ್ತಾ ಇದ್ದೀರಲ್ಲ ನಾವು ಫೋಟೋಜ್ ಕೂಡ ತೋರಿಸ್ತಾ ಇದ್ದೀವಿ ಅದೇ ಫೋಟೋವನ್ನ ಅದೇ ನಾವೇನು ವಿಜುವಲ್ ತೋರಿಸ್ತಾ ಇದ್ದೀವಲ್ಲ ಉಪಮುಖ್ಯಮಂತ್ರಿಗಳ ಆದ ಮೇಲೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ವಿಜಯ ರಾಘವೇಂದ್ರ ದಂಪತಿ ಸಮೇತವಾಗಿ ಅವರಿಗೆ ವಿಶ್ ತಿಳಿಸಲಿಕ್ಕೆ ಹೋಗಿದ್ರಂತೆ ಆ ಒಂದು ವಿಚಾರವನ್ನ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಹಂಚಿಕೊಂಡಿದ್ದಾರೆ ತಾವು ಗಮನಿಸ್ತಾ ಇದ್ದೀರಿ ಕನ್ನಡದ ಖ್ಯಾತ ನಟ ಶ್ರೀ ವಿಜಯ ರಾಘವೇಂದ್ರ ಅವರ ಧರ್ಮಪತ್ನಿ ಶ್ರೀಮತಿ ಸ್ಪಂದನಾ ಅವರು ನಿಧನರಾಗಿರೋದಕ್ಕೆ ಸಂತಾಪ ಸೂಚಿಸ್ತೀನಿ ಅಂತ ಹೇಳಿದ್ದಾರೆ ಆ ಫೋಟೋ ಸಮೇತ ಟ್ಯಾಗ್ ಮಾಡಿದ್ದಾರೆ ನೋಡಿ ಮಧ್ಯಭಾಗದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ ಅಕ್ಕಪಕ್ಕ ವಿಜಯ ರಾಘವೇಂದ್ರ ಹಾಗೆ ಸ್ಪಂದನಾ ಅವರಿದ್ದಾರೆ ನಾವು ಎಡಭಾಗದಲ್ಲೂ ಕೂಡ ತೋರಿಸ್ತಾ ಇದ್ದೀವಿ ಸೊ ಅವರು ಭೇಟಿ ಮಾಡಿದಂತಹ ಆ ವಿಡಿಯೋ ನೋಡಿ ಮೊನ್ನೆ ಮೊನ್ನೆ ತಾನೇ ಭೇಟಿ ಮಾಡಿದಂತಹ ವ್ಯಕ್ತಿಯ ವ್ಯಕ್ತಿತ್ವ ಇವತ್ತಿಲ್ಲ ಅಂತ ಹೇಳಿದಾಗ ನಿಜಕ್ಕೂ ಒಂದು ರೀತಿ ಶಾಕಿಂಗ್ ಅನ್ಸುತ್ತೆ ಎಂಥವ್ರಿಗೂ ಕೂಡ ಆ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಆ ಮೂಮೆಂಟ್ ಅನ್ನು ನೆನಪು ಮಾಡಿಕೊಂಡು ಅದೇ ಒಂದು ಫೋಟೋವನ್ನು ಶೇರ್ ಮಾಡೋದ್ರ ಜೊತೆಗೆ ಸಂತಾಪವನ್ನು ಸೂಚಿಸುವಂತಹ ಕೆಲಸ ಮಾಡಿದ್ದಾರೆ ಅವರನ್ನು ನನ್ನನ್ನು ಭೇಟಿಯಾಗಿ ಇತ್ತೀಚೆಗಷ್ಟೇ ನನಗೆ ಹಾರೈಸಿದ್ರು ಸ್ಪಂದನಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಬಹಳ ಬೇಸರದಲ್ಲೇ ಸಾಂತ್ವನವನ್ನು ತಿಳಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು ನಾನಾಗಲೇ ಮಾತನಾಡ್ತಾ ಇದ್ದೆ ಒಂದು ಕಡೆ ಪುನೀತ್ ರಾಜ್ಕುಮಾರ್ ಸಾವು ಆದ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಆಘಾತದ ಮೇಲೆ ಆಘಾತ ಎದುರಾಗ್ತಾ ಇದೆ ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆತಂಕಗಳು ಸೃಷ್ಟಿಯಾಗ್ತಾ ಇದೆ ಇನ್ನು ನಟ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನಾ ಅವರ ನಿಧನಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಂಕಾಕ್ನಿಂದ ಮೃತದೇಹ ತರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ ಯಾಕಂದ್ರೆ ಬೇರೆ ದೇಶ ಆಗಿರೋದ್ರಿಂದ ಅದರದೇ ಆದಂತಹ ಪ್ರೋಟೋಕಾಲ್ಗಳಿರುತ್ತೆ ಅದರದೇ ಆದಂತಹ ಕಾನೂನು ರೀತಿಯಾಗಿ ತರಬೇಕಾಗುತ್ತೆ ಇದೀಗ ಸ್ವತಃ ಸ್ಪಂದನಾ ಅವರ ಸಹೋದರ ರಕ್ಷಿತ್ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ತೆ ರಕ್ಷಿತ್ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ ನನ್ನ ಪ್ರಶ್ನೆ ನಿಮಗೆ ಏನ್ ಕೇಳಬೇಕು ಅಂತ ಗೊತ್ತಿಲ್ಲ ಸರ್ ನಿಜಕ್ಕೂ ಶಾಕಿಂಗ್ ವಿಚಾರ ಅದನ್ನ ತಾವು ಹೆಂಗೆ ತಗೊಳ್ತೀರಿ ಅರ್ಗಿಸ್ಕೊಳ್ತಿರೋ ಆ ಧೈರ್ಯ ದೇವರೇ ಕೊಡ್ಬೇಕು ಸರ್ ನೋಡಿ ಯಾರಿಗೂ ಕೂಡ ಈ ಸಂದರ್ಭದಲ್ಲಿ ಮಾತನಾಡುವಂತಹ ಧೈರ್ಯ ಯಾವುದು ಕೂಡ ಇರೋದಿಲ್ಲ ಸೊ ಎಂಥದ್ದೇ ವ್ಯಕ್ತಿ ಆದರೂ ಕೂಡ ಯಾಕಂದ್ರೆ ಸಹೋದರಿಯನ್ನ ಕಳೆದುಕೊಂಡಂತಹ ಒಬ್ಬ ಅಣ್ಣ ಕೂಡ ಯಾಕಂದ್ರೆ ಚಿಕ್ಕಂದಿನಿಂದಲೂ ಕೂಡ ಆ ಬಾಂಧವ್ಯ ಇರುತ್ತೆ ಸೊ ಅಣ್ಣ ಒಂದು ಕಡೆಗೆ ರಾಜಕೀಯದಲ್ಲಿ ಗುರುತಿಸಿಕೊಂಡಿರ್ತಾರೆ ಅಣ್ಣನಿಗೂ ಕೂಡ ಯಾವತ್ತೂ ಕೂಡ ಸಪೋರ್ಟಿವ್ ಆಗಿ ಇದ್ರಂತೆ ಸ್ಪಂದನಾ ಅವರು ಸೊ ಈ ಸಂದರ್ಭದಲ್ಲಿ ಏನ್ ಮಾತನಾಡುವಂತಹ ಸ್ಥಿತಿಯಲ್ಲಿ ಅವರ ಕುಟುಂಬಸ್ಥರು ಕೂಡ ಇರೋದಿಲ್ಲ